ಒಂಬತ್ತನೇ ತರಗತಿಯ ಮಕ್ಕಳಿಗಾಗಿ ಸಮಾಜ ವಿಜ್ಞಾನ ಅನ್ನುವಂಥ ಪಠ್ಯಪುಸ್ತಕದಲ್ಲಿ ಬಸವೇಶ್ವರರು ಅನ್ನುವಂಥ ಒಂದು ಪಾಠ ಇದೆ. ಈ ಹಿಂದಿನ ವರ್ಷಗಳಲ್ಲೂ ಕೂಡ ಆ ಪಾಠ ಇತ್ತು. ಹಿಂದಿನ ವರ್ಷದಲ್ಲಿದ್ದಂಥ ಪಾಠದಲ್ಲಿ ಅನೇಕ ಬದಲಾವಣೆಗಳನ್ನು ಈಗಿನ ಪಠ್ಯಪುಸ್ತಕ ಸಮಿತಿಯವರು ಮಾಡಿದ್ದಾರೆ. ಆ ಬದಲಾವಣೆ ಬಸವೇಶ್ವರರ ಮೂಲ ಆಶಯಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಅಥವಾ ಎರಡು ಉದಾಹರಣೆಗಳನ್ನು ಹೇಳೋದಾದರೆ, ಬಸವಣ್ಣನವರು ಜನಿವಾರ ಸಂಸ್ಕಾರವನ್ನು ತಿರಸ್ಕಾರ ಮಾಡಿ ಜನಿವಾರವನ್ನು ಕಿತ್ತಾಕಿ ಕೂಡಲ ಸಂಗಮಕ್ಕೆ ಹೋದರು ಅಂತ ಹಿಂದಿನ ಪಠ್ಯದಲ್ಲಿ ಇದೆ. ಆದರೆ ಇಂದಿನ ಪಠ್ಯದಲ್ಲಿ, ಅಂದರೆ ಈಗೇನು ಹೊಸದಾಗಿ ರಚನೆ ಮಾಡಿರುವಂಥ ಪಠ್ಯದಲ್ಲಿ, ಅವರು ಜನಿವಾರ ದೀಕ್ಷೆಯನ್ನು ಪಡೆದ ನಂತರ ಕೂಡಲ ಸಂಗಮಕ್ಕೆ ಹೋದರು ಅಂತ ಬರುತ್ತೆ. ಅಂದರೆ ಜನಿವಾರ ಸಂಸ್ಕಾರವನ್ನು ಕಿತ್ತಾಕಲಿಲ್ಲ ಅನ್ನೋವಂಥ ಭಾವ ಅದರಲ್ಲಿದೆ. ಜನಿವಾರವನ್ನು ಕಿತ್ತಾಕದೇ ಇದ್ದರೆ ಅವರು ಕೂಡಲ ಸಂಘಕ್ಕೆ ಹೋಗುವಂಥ ಅಗತ್ಯನೇ ಬೀಳ್ತಿರಲಿಲ್ಲ. ಇದು ಆ ತತ್ವಗಳಿಗೆ ಧಕ್ಕೆಯನ್ನು ತಂದ ಹಾಗೆ ಅನ್ನೋದನ್ನು ಯಾರಾದರೂ ಕೂಡ ಪರಿಗಣಿಸ್ಬೋದು. ಅವರು ಮಾಡಿರುವಂಥ ಮತ್ತೊಂದು ಮೂಲಭೂತ ದೋಷ ಅಂತಂದರೆ, ಲಿಂಗ ದೀಕ್ಷೆಯನ್ನು ಪಡೆದು ವೀರಶೈವ ಮತವನ್ನು ಅಭಿವೃದ್ಧಿಪಡಿಸಿದರು ಅಂತ ಹೇಳ್ತಾರೆ. ಆಮೇಲೆ ಅವರು ಲಿಂಗ ದೀಕ್ಷೆಯನ್ನು ಕರುಣಿಸಿದಂಥವರು ಶೈವ ಗುರುಗಳು ಅಂತ ಹೇಳ್ತಾರೆ. ಆದರೆ ಬಸವಣ್ಣವ್ರಿಗೆ ಲಿಂಗ ದೀಕ್ಷೆಯನ್ನು ಕರುಣಿಸಿದಂಥ ಗುರು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ಆದರೆ ಅದೇ ಬಸವಣ್ಣವರ ವಚನವನ್ನು ಪರಿಗಣಿಸಿದರೆ ಆ ವಚನದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಲಿಂಗವಂತನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗವು ಕೆಡುವುದು, ಮುಂದಿನ ಜನ್ಮದಲ್ಲಿ ಗುರು ಲಿಂಗ ಜಂಗಮ ಪೂಜಿಸಲರಿಯದ ಕಾರಣ ಬಹುಜನ್ಮಕ್ಕೆ ತಂದು ಇಕ್ಕಿದೆಯೇಯ್ಯ ಎನ್ನನು. ಎನಗೆ ಗುರುಪಥವ ತೋರಿದವರಾರು, ಲಿಂಗ ಪಥವ ತೋರಿದವರಾರು, ಜಂಗಮ ಪಥವ ತೋರಿದವರಾರು, ಪಾದೋದಕ ಪ್ರಸಾದ ಪಥವ ತೋರಿದವರಾರು, ತೋರುವ ಮನವೇ ನೀವೆಂದರಿತೆ, ಎನಗಿನ್ನಾವ ಭವವಿಲ್ಲ ಕೂಡಲ ಸಂಗಮ ದೇವ. ಈ ಗುರುಪಥವನ್ನು ತೋರಿದಂಥ ಗುರು ಅವ್ರಿಗಿಲ್ಲ, ಬದಲಾಗಿ ಅವರ ಅಂತರಂಗದ ಅರಿವೇ ಗುರುಪಥವನ್ನು ತೋರಿದೆ. ಹೇಗೆ ಬುದ್ಧನಿಗೆ ಬೋಧಿವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತೋ, ಹಾಗೆ ಬಸವಣ್ಣವ್ರಿಗೆ ಅಂತರಂಗದಲ್ಲೇ ಈ ಜ್ಞಾನೋದಯ ಆಗಿ ಅವರು ಇಷ್ಟಲಿಂಗವನ್ನು ಸೃಷ್ಟಿ ಕಂಡ ಜನಕರಾಗಿದ್ದಾರೆ. ಆ ಮೂಲಕ ಲಿಂಗಾಯತ ಧರ್ಮದ ಸಂಸ್ಥಾಪಕರಾಗಿದ್ದಾರೆ. ಇಂಥ ತತ್ವಗಳೇ ಅಲ್ಲಿ ತಿರುಚುವಂಥ ಕೆಲಸ ಮಾಡಿರೋದ್ರಿಂದ ಈ ಪಠ್ಯ ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥದ್ದು, ತಪ್ಪು ಸಂದೇಶವನ್ನು ಕೊಡುವಂಥದ್ದು. ಆ ಕಾರಣದಿಂದಾಗಿ ಇಂಥ ಪಠ್ಯವನ್ನು ಪಠ್ಯಪುಸ್ತಕದಲ್ಲಿ ಇಡೋವಂಥದ್ದು ಖಂಡಿತ ಸಲ್ಲದಂಥ ಕಾರ್ಯ. ಅದನ್ನು ಪರಿಷ್ಕಾರ ಮಾಡಿ ತಜ್ಞರನ್ನು ಕೇಳಿ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿ ಬಸವ ತತ್ವಗಳಿಗೆ ಅಪಚಾರ ಆಗದ ರೀತಿಯಲ್ಲಿ ಹೊಸ ಪಠ್ಯವನ್ನು ರಚನೆ ಮಾಡಬೇಕು. ಒಂದು ವೇಳೆ ಈಗ ಅದು ಅವಕಾಶ ಇಲ್ಲ ಅನ್ನೋದಾದರೆ ಈ ಪಠ್ಯವನ್ನು ರದ್ದುಪಡಿಸಿ ಹಿಂದಿನ ಪಠ್ಯದಲ್ಲಿ ಏನಿದೆಯೋ ಅದನ್ನೇ ಯಥಾವತ್ತಾಗಿ ಮುಂದುವರಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಯಾರು ಶಿಕ್ಷಣ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಬಹುಶಃ ಅವರು ಅದನ್ನು ಪರಿಗಣಿಸ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ.